ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪ್ರೋ ಕಬಡ್ಡಿ ಸೀಸನ್ 8 ಇದೀಗ ಮುಕ್ತಾಯವಾಗಿದೆ. ಪ್ರೋ ಕಬಡ್ಡಿ ಸೀಸನ್ 9 ಶುರುವಾಗ್ತಿದೆ ವೀಕ್ಷಕರೇ. ಸೀಸನ್ 9 ಅಲ್ಲಿ ನಮ್ಮ ತಂಡ ಅಂದ್ರೆ ಬೆಂಗಳೂರು ಬುಲ್ಸ್ ತಂಡ ಯಾವ ಆಟಗಾರರನ್ನು ರಿಟೈನ್ ಮಾಡ್ಕೊಂಡಿದೆ ಅಂತ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾಲ್ಕು ಜನ ಆಟಗಾರರನ್ನು ಕನ್ಫರ್ಮ್ ಮಾಡಿದ್ದಾರೆ ಇದೀಗ ರಿಟೈನ್ ಲಿಸ್ಟ್ ಅಲ್ಲಿ. ರಿಟೈನ್ ಲಿಸ್ಟ್ ತುಂಬಾ ಸೊಗಸಾಗಿ ಇದೆ ಅಂತ ಹೇಳಬಹುದು. ಪ್ರಮುಖ ಆಟಗಾರರಿಗೆ ಇಲ್ಲಿ ಅವಕಾಶ ಕೊಡಲಾಗಿದೆ, ಅದು ಕೂಡ ಪರ್ಫಾರ್ಮೆನ್ಸ್ ಮಾಡಿದವರಿಗೆ ಮಾತ್ರನೇ. ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ ಇರತ್ತಲ್ಲ, ಯಾಕಪ್ಪ ಅಂದ್ರೆ ದಬಾಂಗ್ ದಲ್ಲಿ ಕೆಸಿ ವಿರುದ್ಧ ನಮ್ಮ ತಂಡ ಎಡವಿದೆ ವೀಕ್ಷಕರೇ. ಅವರು ಫೈನಲ್ ಹೋಗಿ ಗೆದ್ರು, ಆದರೆ ನಾವು ಇವ್ರ ಮೇಲೆ ಸೋತಿದ್ದೀರಿ. ಅದಕ್ಕೆ ಹುಷಾರಾಗಿ ಆಡಬೇಕಾಗತ್ತೆ. ನೆಕ್ಸ್ಟ್ ಸೀಸನ್ ನಾವು ಗೆಲ್ಲಲೇಬೇಕಾದರೆ ಈ ಒಂದು ನಾಲ್ಕು ಜನ ಆಟಗಾರರನ್ನು ನಾವು ರಿಟೈನ್ ಮಾಡ್ಕೊಳ್ಳೇಬೇಕು. ಎಕ್ಸ್ಪೀರಿಯನ್ಸ್ ಪ್ಲೇಯರ್ನ ಇಲ್ಲಿ ಕೈ ಬಿಡಲಾಗುತ್ತೆ ಅಂತ ಆರಾಮಾಗಿ ಹೇಳ್ಬೋದು. ನೋಡೋದಾದರೆ ಯಾರೆಲ್ಲ ರಿಟೈನ್ ಆಗ್ತಾರೆ, ಫಸ್ಟ್ ಪ್ಲೇಯರ್ ಟು ರಿಟೈನ್ ನಿಮಗೆ ಗೊತ್ತಿದೆ, ಪವನ್ ಕುಮಾರ್ ಶರವತ್ ಅವ್ರನ್ನ ರಿಟೈನ್ ಮಾಡ್ತಾರೆ. ಸೂಪರ್ ಆದಂಥ ಪ್ಲೇಯರ್ ಎರಡು ಮಾತಿಲ್ವೇ ಇಲ್ಲ. ಅವ್ರ ಜೊತೆಗೆ ಸೆಕೆಂಡ್ ರೈಡರ್ ಆಗಿ ಭರತ್ ಅವ್ರನ್ನ ರಿಟೈನ್ ಮಾಡ್ಕೊತಾರೆ. ಭರತ್ ಬಗ್ಗೆ ನಿಮಗೂ ಗೊತ್ತು ಯಾವ ರೀತಿ ಆಟಗಾರ ಅಂತ. ಭರತ್ ಆಲ್ರೌಂಡರ್ ಆಗಿರ್ತಾರೆ, ಸೂಪರ್ ಆದಂಥ ರೈಡಿಂಗ್ ಮಾಡ್ತಾರೆ, ಪ್ಲಸ್ ಕ್ಯಾಚಿಂಗು ಕೂಡ ಚೆನ್ನಾಗಿ ಮಾಡ್ತಾರೆ, ಡಿಫೆನ್ಸ್ ಕೂಡ ಚೆನ್ನಾಗಿ ಮಾಡ್ತಾರೆ. ಲೋಕಲ್ ಲ್ಯಾಡು ತುಂಬ ಸಖತ್ತಾಗಿ ಆಡ್ತಾರೆ. ನ್ಯಾಷನಲ್ ಪ್ಲೇಯರ್ ಅವರು ಅಷ್ಟೇ, ಅದನ್ನು ಬಿಟ್ಟು ಇನ್ನೇನಿಲ್ಲ. ಅದಾದಮೇಲೆ ಸೌರವ್ ನಂಡಲ್ನ ರಿಟೈನ್ ಮಾಡ್ತಾರೆ. ಸೌರವ್ ನಂಡಲ್ ಪ್ರೊ ಕಬಡ್ಡಿ ಟಾಪ್ ಡಿಫೆಂಡರಲ್ಲಿ ನಂಬರ್ 3ನೇ ಪೊಸಿಷನಲ್ಲಿ ಇದ್ದವರು. ಸೌರವ್ ನಂಡಲ್ ಕೂಡ ಇಲ್ಲಿ ರಿಟೈನ್ ಆಗ್ತಾರೆ ವೀಕ್ಷಕರೇ. ಸೂಪರ್ ಆದಂಥ ಪ್ಲೇಯರು, ಕಾರ್ನರ್ ಆಡ್ತಾರೆ. ನಮ್ಮ ತಂಡ ಸೆಮಿಫೈನಲ್ಗೆ ಹೋಗ್ಬೇಕಂದ್ರೆ ಇವರು ಕೂಡ ಒಂಥರ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಅದಾದಮೇಲೆ ಅಮನ್ ಅವ್ರನ್ನ ರಿಟೈನ್ ಮಾಡ್ತಾರೆ. ಅಮನ್ ಅವ್ರು ಕೂಡ ಒನ್ ಆಫ್ ದ ಬೆಸ್ಟ್ ಕಾರ್ನರ್ ಆಗಿದ್ರು ನಮ್ಮ ಬುಲ್ಸ್ ತಂಡಕ್ಕೆ, ಅವರು ಕೂಡ ಇಲ್ಲಿ ರಿಟೈನ್ ಆಗ್ತಾರೆ. ಬೆಂಕಿ ಪ್ಲೇಯರ್ಗಳೆಲ್ಲ ಕೂಡ ಇಲ್ಲಿ ರಿಟೈನ್ ಆಗ್ತಾರೆ. ನಾಲ್ಕು ಜನ ಪ್ರಮುಖ ಆಟಗಾರರು ರಿಟೈನ್ ಆದರೆ ಇನ್ನು ಮಿಗ್ದವರೆಲ್ಲರೂ ಕೂಡ ಡೌಟಲ್ಲಿದ್ದಾರೆ ಅಂತ ಹೇಳ್ಬೋದು. ಮಯೂರ್ ಕದಂ ಆಗಿರ್ಬೋದು, ಮಹೇಂದರ್ ಸಿಂಗ್ ಆಗಿರ್ಬೋದು, ಚಂದರ್ ರಂಜಿತ್ ಆಗಿರ್ಬೋದು, ಎಲ್ಲ ಕೂಡ ಡೌಟಲ್ಲಿದ್ದಾರೆ. ನಮ್ಮ ಟೀಮು ಚಂದರ್ ರಂಜಿತ್ ಅವ್ರನ್ನ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ, ಯಾಕಪ್ಪ ಅಂದರೆ ರೀಸೆಂಟ್ ಪರ್ಫಾರ್ಮೆನ್ಸ್, ಪ್ಲಸ್ ನಮ್ಮ ತಂಡಕ್ಕೆ ಅವರ ಪ್ರೈಸ್ಗೆ ಇನ್ನೂ ದೊಡ್ಡ ಆಟಗಾರನ ಕರ್ಕೊಂಡ್ಬರ್ಬೋದಾಗಿತ್ತು. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.